ಒಂದೂರು ಆ ಊರಲ್ಲಿ ಒಬ್ಬಳಜ್ಜಿ ಅವಳ ಮನೆಯಲ್ಲಿದ್ದ ದವಸ ಧಾನ್ಯನೆಲ್ಲ ಇಲಿಗಳು ತಿಂದು ಆಳ್ ಮಾಡ್ತಿರ್ತವೆ ಇಲಿಗಳನ್ನ ಅವುಗಳ ದರ್ಪನ ಮಟ್ಟ ಹಾಕಕೆ ಅಜ್ಜಿ ಕೈಲಿ ಆಗಿರಲ್ಲ ಗೊತ್ತಾ ಯಶ್ವಿನ ಅದಕ್ಕೆ ಅಜ್ಜಿ ಮಾಡ್ತಾಳೆ ಗೊತ್ತಾ ಒಂದು ಬೆಕ್ಕನ್ನ ಸಾಕ್ತಳೆ ಬೆಕ್ಕು ಇಲಿನ ಹಿಡಿಯಕ್ಕೆ ಪ್ರತಿ ರಾತ್ರಿ ವಂಚಾಕ್ತಾ ಇರುತ್ತೆ ಪ್ರತಿ ರಾತ್ರಿನೂ ಕೂಡ ವಂಚಾಕಿದರೂ ಕೂಡ ಇಲಿ ಬೆಕ್ಕಿಗೆ ಸಿಗದೆ ತಪ್ಪಿಸ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲ ಇಲಿಗಳು ಹಂಗೆ ಮಾಡ್ತಾ ಇರ್ತವೆ ಅಜ್ಜಿ ಸಂತೆಯಲ್ಲಿ ಒಂದು ಇಲಿ ಹಿಡಿಯೋ ಬೋನನ್ನು ತಂದು ಅದರೊಳಗಡೆ ಬೋಂಡವನ್ನು ಸಿಕ್ಸಿ ಸುಮ್ಮನೆ ಆಗಿ ಇಟ್ಟು ಬೋಂಡದ ವಾಸನೆ ಬೆನ್ನತ್ತಿದ ಇಲಿ ಸೀದ ಬೋನಿನೊಳಗೆ ಹೋಗುತ್ತೆ ಬೋನಿನೊಳಗೆ ಆಹಾರ ತಿನ್ನಲು ಹೋದ ತಕ್ಷಣ ಬೋನಿನ ಬಾಗಿಲು ಫಟಕ್ ಅಂತ ಬೀಳುತ್ತೆ ಇಲಿ ಒಳಗಡೆ ಸಿಗಾಕೊಳುತ್ತೆ ಆಗ ಇದನ್ನ ನೋಡಿದ ಬೆಕ್ಕು ಇಲಿಯ ಬಳಿಗೆ ಬರುತ್ತೆ ಮಾತಾಡ್ಸುತ್ತೆ ಅಜ್ಜಿ ಯಾವಾಗ ಇಲಿಯನ್ನ ನನ್ನ ಬಾಯಿಯೊಳಗೆ ಹಾಕ್ತಾಳೋ ಅಂತ ಕಾಯ್ತಾ ಯೋಚನೆ ಮಾಡ್ತಾ ಆ ಬೋನಿನ ಮುಂದೆನೆ ಬೆಕ್ಕು ಕುಳಿತುಕೊಳ್ಳುತ್ತೆ ಅಷ್ಟರಲ್ಲಿ ಇಲ್ಲಿ ಏನ್ ಮಾಡುತ್ತೆ ಗೊತ್ತಾ ಒಂದು ಉಪಾಯ ಯೋಚನೆ ಮಾಡುತ್ತೆ ಅದು ಬೆಕ್ಕಿಗೆ ಹೇಳುತ್ತೆ ಯಾಕೆಂದ್ರೆ ಬೋನಿನ ಹತ್ರ ಬೆಕ್ಕುತ್ತಿತ್ತಲ್ಲ ಅದಕ್ಕೆ ಬೆಕ್ಕಿಗೆ ಹೇಳುತ್ತೆ ನೋಡು ನಾನು ಹೇಗಿದ್ರು ನಿನಗೆ ಆಹಾರನೇ ನೀನು ನನ್ನನ್ನು ತಿನ್ನೋಣೆ ಅಜ್ಜಿ ಸುಮ್ಮನೆ ನನ್ನ ಸಾಯಿಸಿ ನಿನಗೆ ಕೊಡೋ ಬದಲು ನೀನೇ ನನ್ನ ಮೊದಲು ಯಾಕೆ ತಿನ್ನಬಾರ್ದು ಯೋಚನೆ ಮಾಡೋ ಬೆಕ್ಕಣ್ಣ ಅಂತ ಇಲಿ ತಕ್ಷಣ ಬೆಕ್ಕಿ ಹೇಳುತ್ತೆ ಬೆಕ್ಕು ಓಹೋ ನೀನು ಬೋನಿನಿಂದ ತಪ್ಪಿಸ್ಕೊಳ್ಳೋಕೆ ಈ ರೀತಿ ಹೇಳ್ತಾ ಇದೀಯಲ್ವಾ ನಂಗೆ ನನಗನ್ಸುತ್ತೆ ಆ ಥರ ಇಲ್ಲ ಸತ್ತು ನನ್ನ ಶರೀರ ತಿನ್ನುವ ಬದಲು ಮೈಯಲ್ಲಿ ಬಿಸಿ ರಕ್ತ ಇರುವಾಗಲೇ ನೀನು ಯಾಕೆ ನನ್ನನ್ನು ತಿನ್ನಬಾರ್ದು ಅಂತ ಇಲ್ಲಿ ಬೆಕ್ಕಿಗೆ ಹೇಳುತ್ತೆ ಕೇಳಿಸ್ಕೊಳ್ತಾ ಇದೀಯ ಅಶ್ವಿನ್ನು ಆಗ ಸತ್ ರಕ್ತ ಶರೀರದಲ್ಲಿ ಏನಿರುತ್ತೆ ರಕ್ತ ಎಪ್ಗಟ್ಟಿರುತ್ತೆ ನೀನೇ ನೇರವಾಗಿ ಬಾಯಿಗೆ ತಿಂದ್ರೆ ಬಿಸಿ ರಕ್ತ ಸವಿತಾ ರಕ್ತ ಕುಡಿತಾ ಎಂಜಾಯ್ ಮಾಡ್ತಾ ನೀನೇನ್ ಮಾಡಬಹುದು ನನ್ನನ್ನು ಸವಿಬಹುದು ಅಂದಾಗ ಬೆಕ್ಕು ಹೌದಲ್ಲ ಬಿಸಿ ರಕ್ತ ಇರುವಾಗಲೇ ಇಲ್ಲಿ ತಿಂದ್ರೆ ಅದರ ರುಚಿ ಬಾಳ ಇರುತ್ತೆ ಅಜ್ಜಿ ಏನ್ ಮಾಡಿದ್ರು ಇಲ್ಲಿ ಸಾಯಿಸಿ ನನಗೆ ಕೊಡ್ತಾಳೆ ಅಂತೇಳಿ ಬೆಕ್ಕು ಏನ್ ಮಾಡುತ್ತೆ ಸರಿ ಅಂತೇಳಿ ಆ ಬೋನಿನ ಬಾಗ್ಲು ಇರುತ್ತಲ್ಲ ಅದನ್ನ ತಗಿಯುತ್ತೆ ಒತ್ತುತ್ತೆ ಬಾಗಿಲು ಓಪನ್ ಆದ ತಕ್ಷಣ ಇಲ್ಲಿ ಪಟಕ್ಕನ ಓಡಿ ಹೋಗಿ ತಪ್ಪಿಸ್ಕೊಡುತ್ತೆ ಪಾಪ ಬೆಕ್ಕು ನಿರಾಸೆಯಿಂದ ರಾತ್ರಿ ಪೂರ್ತಿ ಕಾಲ ಕಳೆಯುತ್ತೆ ಇಲಿ ಇನ್ಯಾವತ್ತು ಅಜ್ಜಿ ಮನೆಗೆ ಬರೋದಿಲ್ಲ ಇಲಿಗಳ್ನು ಕೂಡ ಅಜ್ಜಿ ಮನೆ ಬಂದು ದವಸ ಧಾನ್ಯ ತಿನ್ರಿ ಅಂತಲೂ ಕೂಡ ಹೇಳೋದಿಲ್ಲ ಚೆನ್ನಾಗಿತ್ತ ಕತೆ ಜಾಣ ನೀನು ಗುಡ್